ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಮುರಾರ್ಜಿ ಅಥವಾ ಆದರ್ಶ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಬರುವಂಥ ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಜ್ ಪ್ರಶ್ನೆ ಬರುತ್ತಿರೋಕ್ಕೆ ಯಾವ ಥರ ಇರುತ್ತೆ ಅಂತ ನೋಡೋಣ ನಾವೀಗ. ಸೊ ಇದರಲ್ಲಿ ಯಾವ ಥರ ಪ್ರಶ್ನೆ ಕೊಟ್ಟಿರ್ತಾರೆ ಅಂದರೆ, ಲಿಕ್ವಿಡ್ ಮೆಟಲ್ ಪ್ರೆಸೆಂಟ್ ಇದ್ದ ಥರ್ಮೋಮೀಟರ್ ಅಂದರೆ ಉಷ್ಣತಾಮಾಪಕದಲ್ಲಿರುವ ದ್ರವರೂಪದ ಲೋಹ ಯಾವುದು ಅಂತ ಕೇಳ್ತಾರೆ. ಸೊ ಆನ್ಸರ್ ಎ ಮರ್ಕ್ಯುರಿ, ಆನ್ಸರ್ ಬಿ ಬ್ರೋಮಿನ್, ಆನ್ಸರ್ ಸಿ ಮರ್ಕ್ಯುರಿ ಅಂಡ್ ಬ್ರೋಮಿನ್, ಆ್ಯಂಡ್ ಆನ್ಸರ್ ಡಿ ಮೆಲ್ಟೆಡ್ ಸಿಲ್ವರ್. ಪಾದರಸ ಬ್ರೋಮಿನ್, ಪಾದರಸ ಮತ್ತು ಬ್ರೋಮಿನ್ ಅಥವಾ ಕರಗಿದ ಬೆಳ್ಳಿ ಅಂತ. ಅದೇ ನಮ್ಗೆಲ್ಲರಿಗೂ ಗೊತ್ತು, ಮರ್ಕ್ಯೂರಿನ ಯೂಸ್ ಮಾಡ್ತಾರೆ ಅಂತ. ಪಾದರಸನ ಲಿಕ್ವಿಡ್ ಮೆಟಲ್ ಇರೋದು ಇದರಲ್ಲಿ, ಥರ್ಮೋಮೀಟರ್ಲಿ. ಸೊ ಪಾದರಸನ ಸೆಲೆಕ್ಟ್ ಮಾಡಿ, ಮರ್ಕ್ಯೂರಿ ಇಸ್ ದ ಆನ್ಸರ್. ಸೊ ಅದೇ ಥರ ಮುಂದಿನ ಪ್ರಶ್ನೆ, ದ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ, ಅಂದರೆ ಈ ಮುಂದಿನವುಗಳಲ್ಲಿ ಹೆಚ್ಚಿನ ಪರ್ಯಾಯ ಶಕ್ತಿ ಯಾವುದು ಅಂತ, ಶಕ್ತಿಯ ಮೂಲ. ಈಗಾಗಲೇ ನಾವು ಏನು ಇಂಧನಗಳನ್ನು ಉಪಯೋಗಿಸ್ತಾಯಿದ್ದೀವಿ, ಪರ್ಯಾಯವಾಗಿ ಉಪಯೋಗಿಸುವಂಥ ಮೂಲ ಯಾವುದು ಅಂದರೆ, ಇದರಲ್ಲಿ ಅಟಾಮಿಕ್ ಎನರ್ಜಿ, ಥರ್ಮಲ್ ಎನರ್ಜಿ, ಟೈಡಲ್ ಎನರ್ಜಿ, ಸೋಲಾರ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತು, ಸೋಲಾರ್ ಎನರ್ಜಿನ ನಾವು ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ಬೋದು ಅಂತ ಈಗಾಗಲೇ ಭಾಳಷ್ಟು ಕಡೆ ಉಪಯೋಗಿಸ್ತಾರೆ ಸೋಲಾರ್ ಎನರ್ಜಿ. ಇದು ಅತಿ ಹೆಚ್ಚಿನ ಪರ್ಯಾಯ ಶಕ್ತಿಯ ಮೂಲ, ಯಾಕೆಂದರೆ ಸೂರ್ಯನ ಶಕ್ತಿಗೆ ಅದಕ್ಕೆ ಮಿತಿನೇ ಇಲ್ಲ, ಹೇರಳವಾಗಿ ದೊರೆಯುತ್ತೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಾವು ಬೇರೆ ಇಂಧನಗಳನ್ನ ಉಪಯೋಗನ ಕಡಿಮೆ ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆ, ದ ಫಸ್ಟ್ ಇಂಡಿಯನ್ ಆಸ್ಟ್ರೋನಟ್, ಮೊದಲ ಭಾರತೀಯ ಅಂತರಿಕ್ಷ ಯಾನಿ ಯಾರು? ಎ ರಾಕೇಶ್ ಶರ್ಮಾ, ಬಿ ಕಲ್ಪನಾ ಚಾವ್ಲಾ, ಸಿ ತೇನ್ ಸಿಂಗ್, ಡಿ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ಹೇಳ್ತಾರೆ. ಸೊ ರಾಕೇಶ್ ಶರ್ಮಾ ಇಸ್ ದ ಆನ್ಸರ್. ಇದು ಮಿಕ್ಕವರೆಲ್ಲ ನಂತರ ಇದು ಮಾಡಿದ್ರು. ತೇನ್ ಸಿಂಗು ನಿಮ್ಗೆ ಗೊತ್ತು, ಹಿಮಾಲಯ ಎವರೆಸ್ಟ್ನ ಯಾರಂತವರು. ಸೊ ಹಾಗಾಗಿ ರಾಕೇಶ್ ಶರ್ಮಾ ಆನ್ಸರ್ನ ಸೆಲೆಕ್ಟ್ ಮಾಡಿ. ಸೊ ಇದೇ ಥರ ಮುಂದಿನ ಪ್ರಶ್ನೆ ಹೋಗೋಣ. ಕರೆಕ್ಟ್ ಲಿಸ್ಟ್ ಆಫ್ ನೈಬರ್ ಸ್ಟೇಟ್ ಆಫ್ ಕರ್ನಾಟಕ, ನಮ್ಮ ನೆರೆಹೊರೆಯ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳ ಸರಿಯಾದ ಪಟ್ಟಿ ಅಂತ. ನಾಲ್ಕು ಆನ್ಸರ್ ಕೊಟ್ಟಿದ್ದಾರೆ, ತಮಿಳುನಾಡು, ಕೇರಳ, ಗೋವಾ ಅಂದು ಆನ್ಸರ್ ಎ ಒಂದು ಕೊಟ್ಟಿದ್ದಾರೆ. ಆನ್ಸರ್ ಬಿನಲ್ಲಿ ತಮಿಳುನಾಡು, ಕೇರಳ, ಗುಜರಾತ್. ಆನ್ಸರ್ ಸಿನಲ್ಲಿ ತಮಿಳುನಾಡು, ಕೇರಳ, ಡೆಲ್ಲಿ. ಆನ್ಸರ್ ಡಿನಲ್ಲಿ ತಮಿಳುನಾಡು, ಒಡಿಸ್ಸಾ, ಕೇರಳ. ಅಂದರೆ ನಮಗೆ ನಮ್ಮ ಸುತ್ತ ಇರೋದ್ರಿಂದ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ತಮಿಳುನಾಡು, ಕೇರಳ, ಗೋವಾ ನಿಮ್ಮ ನೆರೆಹೊರೆಯ ರಾಜ್ಯಗಳ ಸರಿಯಾದ ಪಟ್ಟಿ, ಯಾಕೆಂದರೆ ಗುಜರಾತು ಕರ್ನಾಟಕದ ಪಕ್ಕ ಇಲ್ಲ, ಡೆಲ್ಲಿನೂ ಕರ್ನಾಟಕದ ಪಕ್ಕ ಇಲ್ಲ, ಅದೇ ಥರ ಒಡಿಸ್ಸಾನು ಕರ್ನಾಟಕದ ಪಕ್ಕ ಇಲ್ಲ. ಇದರಿಂದ ತಮಿಳುನಾಡು, ಕೇರಳ, ಗೋವಾನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಬೇಲೂರು ಚೆನ್ನಕೇಶವ ಆದರೆ ಚಾಮುಂಡಿ ಬೆಟ್ಟ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಬೇಲೂರಿನಲ್ಲಿ ಇರುವ ದೇವರು ಚೆನ್ನಕೇಶವ ಆದರೆ ಚಾಮುಂಡಿ ಬೆಟ್ಟದಲ್ಲಿರುವ ದೇವರು ಸುಲಭವಾಗಿ ಆನ್ಸರ್ ಮಾಡ್ತೀರಾ ಚಾಮುಂಡೇಶ್ವರಿ ಅಂತ. ಆದ್ರೂ ಏನು ಆನ್ಸರ್ ಕೊಟ್ಟಿದ್ದಾರೆ ನೋಡೋಣ, ಮಹಾಲಕ್ಷ್ಮಿ, ಚಾಮುಂಡೇಶ್ವರಿ, ಶ್ರೀಕಂಠ, ವೀರಭದ್ರ. ಸೊ ಚಾಮುಂಡೇಶ್ವರಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ, ಅಬ್ರಿವೇಷನ್ ಆಫ್ AIR, AIR ಅನ್ನ ವಿಸ್ತರಣ ರೂಪ ಏನು? ಇದು ನಿಮ್ಗೆಲ್ಲ ಗೊತ್ತಿರುತ್ತೆ, ಆಲ್ ಇಂಡಿಯಾ ರೇಡಿಯೋ ಅಂತ. ಆದರೂ ಆನ್ಸರ್ ಏನು ಕೊಟ್ಟಿದ್ದಾರೆ ನೋಡೋಣ, ಕನ್ಫ್ಯೂಸ್ ಆಗತ್ತೆ ಕೊಟ್ಟಿರ್ತಾರೆ. ನಾಲ್ಕು ಆನ್ಸರ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ ಬರೀನಿ. ಆನ್ಸರ್ ಎ ಆಲ್ ಇಂಡಿಯಾ ರೇಡಿಯೋ, ಆನ್ಸರ್ ಬಿ ಆಲ್ ಇನ್ಫಾರ್ಮೇಶನ್ ರೇಡಿಯೋ, ಆನ್ಸರ್ ಸಿ ಆಲ್ ಇಂಟರ್ ರೇಡಿಯೋ, ಆನ್ಸರ್ ಡಿ ಆಲ್ ಇಂಟೆಲ್ ರೇಡಿಯೋ. ಎಲ್ಲ ನೋಡಿ ಒಂದೇ ಥರನೇ ಕಾಣುತ್ತೆ. ಸೊ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಬೇಕು. ಸೊ ಇದು ಒಂದು ಎಕ್ಸಾಂಪಲ್ ಕ್ವಶನ್ ಪೇಪರ್, ಸಾಮಾನ್ಯ ಜನರಲ್ ನಾಲೆಜ್ ಇರೋದು. ಇದೇ ಥರ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡುವ.